ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಕೊನೆಯ ಚಿತ್ರ ಗಂಧದ ಗುಡಿ ಇದೇ 28 ಕ್ಕೆ ರಾಜ್ಯದಾದ್ಯಂತ ದೇಶದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇದರ ಜೊತೆಗೆ ಅಪ್ಪುರ ಅವರಿಗೆ ವಿಶೇಷ ರೀತಿಯಲ್ಲಿ ಟ್ರಿಬ್ಯೂಟ್ ಅನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನೆಯವರು ಜೊತೆಗೆ ಒಂದಷ್ಟು ಹೋಟೆಲ್ನವರು ಸೇರಿದಂತೆ ಅಪ್ಪುರವರಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಅವರು ಯಾವೆಲ್ಲ ಆಹಾರಗಳನ್ನು ಇಷ್ಟಪಟ್ಟು ತಿಂತಾಯಿದ್ರು ಜೊತೆಗೆ ಅವರು ಯಾವೆಲ್ಲ ಹೋಟೆಲ್ಗಳಿಗೆ ಭೇಟಿಯನ್ನು ಕೊಡ್ತಾಯಿದ್ರು ಅಂತಹ ಹೋಟೆಲ್ಗಳಲ್ಲಿ ಫ್ಲೇವರ್ ಆಫ್ ಗಂಧದ ಗುಡಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಅಭಿಮಾನಿಗಳಿಗೋಸ್ಕರ ಒಂದು ವಿಶೇಷವಾದಂತಹ ಸೌಲಭ್ಯಗಳನ್ನು ನೀಡಿದ್ದಾರೆ ಅಂದರೆ ಪುನೀತ್ ರಾಜಕುಮಾರ್ ಅವರು ಯಾವ ರಾಜ್ಯದಾದ್ಯಂತ ಯಾವೆಲ್ಲ ಹೋಟೆಲ್ಗಳಲ್ಲಿ ಏನೆಲ್ಲ ಫುಡ್ಗಳನ್ನು ತಿಂತಾಯಿದ್ರು ಆ ಫುಡ್ಗಳನ್ನು ಜನರಿಗೆ ತಲುಪಿಸುವಂಥದ್ದು ಆ ಒಂದು ಕೆಲಸಕ್ಕೆ ಸದ್ಯ ಬಹುತೇಕ ರಾಜ್ಯದಾದ್ಯಂತ ಎಲ್ಲ ಹೋಟೆಲ್ಗಳು ಮುಂದಾಗಿದ್ದಾವೆ ಅದರಲ್ಲಿ ಒಂದು ಬೆಂಗಳೂರಿನ ನವಯುಗ ಹೋಟೆಲ್ ಗಾಂಧಿನಗರದಲ್ಲಿರುವಂಥ ನವಯುಗ ಹೋಟೆಲ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ ಗಮನಿಸ್ತಾ ಇರ್ಬೋದು ಹೋಟೆಲ್ನ ಒಳಭಾಗದಲ್ಲಿ ಸಂಪೂರ್ಣವಾಗಿ ಅಪ್ಪುರವರಿಗೆ ಸಲ್ಲಿಸಿರುವಂಥ ಗೌರವವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಸಹ ಒಂದು ಕ್ಷಣ ಹೋಟೆಲ್ನ ಒಳಭಾಗಕ್ಕೆ ಬರುವಂಥವರು ಆಶ್ಚರ್ಯಚಕಿತ ಆಗೋದ್ರ ಜೊತೆಗೆ ನಿಂತು ಅವರಿಗೆ ಕೈ ಮುಗಿದು ಹೋಗುವಂತಹ ರೀತಿಯಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ನಮನವನ್ನು ಈ ಹೋಟೆಲ್ನವರು ಸಲ್ಲಿಸ್ತಾ ಇದ್ದಾರೆ ಕಂಪ್ಲೀಟಾಗಿ ಹೋಟೆಲ್ ಒಳಭಾಗ ಇರ್ಬೋದು ಹೊರಭಾಗ ಇರ್ಬೋದು ಪುನೀತ್ ರಾಜಕುಮಾರ್ ಅವರ ಸಂಪೂರ್ಣವಾದಂತಹ ಗಂಧದ ಗುಡಿ ಚಿತ್ರದ ಪೋಸ್ಟರ್ಗಳೇನಿದೆ ಆ ಪೋಸ್ಟರ್ಗಳೆಲ್ಲವನ್ನು ಸಹ ಹಾಕೋದ್ರ ಜೊತೆಗೆ ವಿಶೇಷವಾಗಿ ಗೌರವ ಸಲ್ಲಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ನಾನು ಈ ಹಿಂದೆ ಹೇಳಿದಂತೆ ಫ್ಲೇವರ್ ಆಫ್ ಗಂಧದ ಗುಡಿ ಅಂದರೆ ಆ ಪುನೀತ್ ರಾಜಕುಮಾರ್ ಅವರು ಯಾವೆಲ್ಲ ಆಹಾರವನ್ನು ಇಷ್ಟಪಟ್ಟು ಆ ಹೋಟೆಲ್ಗಳಲ್ಲಿ ತಿಂತಾಯಿದ್ರು ಆ ಎಲ್ಲ ಆಹಾರಗಳೇನಿದೆ ಅದನ್ನು ಸದ್ಯ ಹೋಟೆಲ್ನ ಹೊರಭಾಗದಲ್ಲಿ ಡಿಸ್ಪ್ಲೇಗಳ ಮುಖಾಂತರ ಮೆನುವನ್ನು ಹಾಕಲಾಗಿರುತ್ತೆ ಬಂದಂಥವ್ರು ಏನಿರ್ತಾರೆ ಅವರು ಸಾಮಾನ್ಯವಾಗಿ ಈ ಫುಡ್ಗಳನ್ನೇ ಜಾಸ್ತಿ ಕೇಳುವಂಥ ನಿಟ್ಟಿನಲ್ಲಿ ಈ ಎಲ್ಲ ಫುಡ್ಗಳನ್ನು ಪುನೀತ್ ರಾಜಕುಮಾರ್ ಅವರು ತಿಂತಾಯಿದ್ರು ಈ ಹೋಟೆಲ್ಗಳಿಂದ ಅವರಿಗೆ ಇದೇ ಫುಡ್ಗಳು ಸರಬರಾಜು ಆಗ್ತಾ ಇದ್ದು ಅನ್ನುವಂತಹ ಡೀಟೇಲ್ಸ್ಗಳನ್ನು ಸಹ ಕೊಡ್ತಾ ಇದ್ದಾರೆ ಇನ್ನು ನಾನು ಹೋಟೆಲ್ನ ಒಳಭಾಗದಲ್ಲಿ ನಿಮಗೆ ದೃಶ್ಯಗಳನ್ನು ತೋರಿಸ್ತೇನೆ ಈ ಹೋಟೆಲ್ನ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ಹೋಟೆಲ್ ಇವತ್ತಿಂದ ಅಲ್ಲ ಅಣ್ಣವರು ಇದ್ದಂತಹ ಕಾಲದಿಂದಲೂ ಸಹ ಅಣ್ಣವರ ಒಂದು ಫೇವ್ರೇಟ್ ಪ್ಲೇಸ್ ಯಾಕಂದರೆ ಎಲ್ಲರಿಗೂ ಸಹ ಗೊತ್ತಿದೆ ಸಾಮಾನ್ಯವಾಗಿ ಅಣ್ಣವರು ಸಹ ಆಹಾರದ ವಿಚಾರದಲ್ಲಿ ಎಷ್ಟು ಶಿಸ್ತು ಮತ್ತು ಎಷ್ಟು ಅದನ್ನು ಇಚ್ಛೆಯಾಗಿ ಆಸೆಯಿಂದ ತಿಂತಾಯಿದ್ರು ಅನ್ನುವಂತಹದ್ದು ಎಲ್ಲರಿಗೂ ಗೊತ್ತು ಅದೇ ರೀತಿ ಪುನೀತ್ ರವರು ಸಹ ಅಂಥದ್ದೇ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಹೋಟೆಲ್ಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಹಾಕಿರುವಂತಹ ಒಂದಷ್ಟು ಫೋಟೋಸು ಅಣ್ಣವರು ಈ ಹಿಂದೆ ಕುಟುಂಬ ಸಮೇತರಾಗಿ ಈ ಹೋಟೆಲ್ಗೆ ಬಂದು ಊಟವನ್ನು ಮಾಡ್ತಾಯಿದ್ರು ಅವರು ಏನು ಇಷ್ಟಪಟ್ಟು ತಿಂತಾಯಿದ್ರು ಜೊತೆಗೆ ಅವ್ರು ಯಾರ ಜೊತೆ ಬರ್ತಾಯಿದ್ರು ಅನ್ನುವಂಥ ಫೋಟೋವನ್ನು ಸಹ ಹಾಕಿದರೆ ಅಣ್ಣವರಿರ್ಬೋದು ಅವ್ರ ಜೊತೆಗೆ ಪಾರ್ವತಮ್ಮನವ್ರು ಇರ್ಬೋದು ಕುಟುಂಬ ಸಮೇತರಾಗಿ ಅಣ್ಣವರು ಬರ್ತಾಯಿದ್ರು ಅಂತ ಬಹುತೇಕವಾಗಿ ಈ ಹೋಟೆಲ್ನಲ್ಲಿರುವಂತಹ ಎಲ್ಲ ಫೋಟೋಗಳ ಗಮನಿಸ್ಬೋದು ದೇವರ ಫೋಟೋಗಳ ಜೊತೆಗೆ ಒಂದು ಕಡೆ ಅಣ್ಣವರ ಫೋಟೋ ಮತ್ತೊಂದು ಕಡೆ ಪುನೀತ್ ರಾಜಕುಮಾರ್ ಅವರ ಫೋಟೋವನ್ನು ಇಟ್ಟು ಅವರಿಗೆ ವಿಶೇಷವಾದಂತಹ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕೊನೆಯ ದಿನಗಳಲ್ಲಿ ಅಂದರೆ ಪುನೀತ್ ರಾಜಕುಮಾರ್ ಅವರು ನಮ್ಮೆಲ್ಲರನ್ನ ಅಗಲುವಂತಹ ಕೊನೆಯ ದಿನಗಳೇನಿದ್ವು ಅದರ ಕೆಲವು ಒಂದೆರಡು ದಿನ ಹಿಂದೆ ಅಷ್ಟೇ ಇದೇ ಹೋಟೆಲ್ನಿಂದ ಅವರಿಗೆ ಊಟ ಸಹ ಹೋಗಿತ್ತು ಅನ್ನೋಂಥದ್ದು ಬಹಳ ವಿಶೇಷ ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿ ಮಾಡುವಂಥ ಫುಡ್ಗಳೇನಿದೆ ಆ ಎಲ್ಲ ಫುಡ್ಗಳು ಸಹ ಸಾಮಾನ್ಯವಾಗಿ ಪುನೀತ್ ರಾಜಕುಮಾರ್ ಅವರಿಗೆ ಬಹಳ ಇಷ್ಟ ಸಾಮಾನ್ಯ ದಿನಗಳಲ್ಲೂ ಸಹ ಅವ್ರಿಗೆ ಫುಡ್ಗಳು ಹೋಗ್ತಾಯಿದ್ವು ಕೇವಲ ಪುನೀತ್ ರಾಜಕುಮಾರ್ ಅವ್ರು ಮಾತ್ರ ಅಲ್ಲ ರಾಜ್ಕುಮಾರ್ ಫ್ಯಾಮಿಲಿಯವರು ಏನಿದ್ದಾರೆ ಅಂದರೆ ಅಣ್ಣವರ ಫ್ಯಾಮಿಲಿ ಏನಿದೆ ಆ ಅಣ್ಣವರ ಫ್ಯಾಮಿಲಿ ಎಲ್ಲರಿಗೂ ಸಹ ಇಲ್ಲಿಂದ ಈ ಹೋಟೆಲ್ ಏನಿದೆ ಈ ಹೋಟೆಲ್ ಬಹಳ ಪ್ರಿಯ ಇನ್ನು ಈ ಹೋಟೆಲ್ನ ಈ ಗಂಧದ ಗುಡಿ ಫ್ಲೇವರ್ ಆಫ್ ಗಂಧದ ಗುಡಿ ಜೊತೆಗೆ ಹೋಟೆಲ್ ಮತ್ತು ಆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೂ ಇರುವಂತಹ ನಂಟನ್ನು ಖುದ್ದು ನಾನು ಇಲ್ಲಿನ ಮಾರುತಿಯವರಿದ್ದಾರೆ ಹೋಟೆಲ್ನವರು ಅವ್ರನ್ನ ಮಾತನಾಡಿಸ್ತೇನೆ ಸರ್ ಮೊದಲನೇದಾಗಿ ಫ್ಲೇವರ್ ಆಫ್ ಗಂಧದ ಗುಡಿ ಬಗ್ಗೆ ಹೇಗಿದೆ ರೆಸ್ಪಾನ್ಸು ಇದರ ಕಾನ್ಸೆಪ್ಟ್ ಏನು ಸರ್ ಸರ್ ಇದು ಕಾನ್ಸೆಪ್ಟ್ ಏನು ಅಂದರೆ ಫಸ್ಟ್ ಇದು ಹೋಟ್ಲು ಗೊತ್ತಲ್ಲ ನಿಮಗೂ ಗೊತ್ತಿರೋ ಥರ ಅಣ್ಣವ್ರ ಕುಟುಂಬಕ್ಕೆ ಭಾರಿ ಇಷ್ಟವಾದ ಹೋಟ್ಲು ಇದು ಆ ಕಾಲದಿಂದ ಅಣ್ಣವರಾದಿಯಾಗಿ ಅಪ್ಪು ಆಮೇಲೆ ಅವ್ರ ಮಕ್ಕಳಾಗಲಿ ಶಿವಣ್ಣ ಆಗಲಿ ರಾಘಣ್ಣ ಆಗಲಿ ಅಪ್ಪುವರಾಗಲಿ ಅವ್ರ ಮೊಮ್ಮಕ್ಕಳಾದಿಯಾಗಿ ಇವತ್ತಿಗೂ ಕೂಡ ಹೋಟ್ಲು ಇಷ್ಟಪಟ್ಟು ಊಟ ಮಾಡ್ತಾರೆ ಇಲ್ಲಿ ಇದು ಒಂದು ಫ್ಲೇವರ್ ಆಫ್ ಗಂಧದ ಗುಡಿ ಅಂತ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಬಂದಾಗ ಅಪ್ಪು ಸರ್ ಅವರು ಎಲ್ಲೆಲ್ಲಿ ಹೋಗಿ ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು ಯಾವ ಹೋಟ್ಲಿಂದ ಊಟ ತರಿಸ್ಕೊತಾಯಿದ್ರು ಅದೊಂದು ಬೇಸಾಗಿ ಇಟ್ಕೊಂಡು ಕಸ್ಟಮರ್ಗೂ ಕೂಡ ಅವ್ರು ಇಷ್ಟಪಡ್ತಿದ್ದ ಊಟನ ನಾವು ಕಸ್ಟಮರ್ಗೆ ಸರ್ವ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ಫ್ಲೇವರ್ ಆಫ್ ಗಂಧದ ಗುಡಿ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ ಸರ್ ಈಗ ನಿಮ್ಮ ಹೋಟೆಲಲ್ಲಿ ಈ ಹಿಂದೆಯಿಂದಲೂ ಸಹ ಪುನೀತ್ ಸರ್ ಇರ್ಬೋದು ಅಣ್ಣವ್ರು ಇರ್ಬೋದು ಸಾಮಾನ್ಯವಾಗಿ ರೆಗ್ಯುಲರ್ ಬರ್ತಾಯಿದ್ರು ಅಂತ ಹೇಳಿದ್ರೆ ನಿಮಗೂ ಗೊತ್ತಿರುವಂಥದ್ದು ಏನೆಲ್ಲ ಫೇವ್ರೇಟ್ ಪುನೀತ್ ರಾಜಕುಮಾರ್ ಅವರಿಗೆ ನಿಮ್ಮ ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಫೇವ್ರೇಟ್ ಇರ್ತಾಯಿತ್ತು ಹೇಗೆ ಸರ್ ಇದು ಏನಂದರೆ ಅಣ್ಣವರಾದಿಯಾಗಿ ನಮ್ಮ ಹೋಟ್ಲು ನಮ್ಮ ಹೋಗಿ ಹೋಟ್ಲು ಊಟ ಅಂದ್ರೇ
ಸ್ವಲ್ಪ ಎಲ್ಲದೂ ಇಷ್ಟ ಆಗ್ತಾ ಇತ್ತು ಅವ್ರಿಗೆ. ಎಕ್ಸ್ಪೆಷಲಿ ಪುನೀತ್ ಅವ್ರಿಗೆ ನಮ್ಮ ಹೋಟ್ಲು ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಕಬಾಬ್ ಇರ್ಬೋದು, ಫಿಶ್ ಫ್ರೈ ನಾವು ತವಾದಲ್ಲಿ ಫ್ರೈ ಮಾಡ್ತೀವಿ ಫಿಶ್, ಅದನ್ನು ಫೇವರ ಅದು ಫೇವ್ರೇಟ್ ಅವ್ರಿಗೆ. ಆಮೇಲೆ ಒಂದು ನಾವು ಆಂಧ್ರ ಸ್ಟೈಲ್ ಒಂದು ಗೋಂಗುರ ಕರಿ ಅಂತ ಮಾಡ್ತೀವಿ, ಆಂಧ್ರ ಸ್ಟೈಲ್ ಗೋಂಗುರ ಕರಿ ಅಂತ ಒಂದು ಮಾಡ್ತೀವಿ, ಅದು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಈಗಲೂ ಅದನ್ನು ನಾವು ಒಂದು ಅಪ್ಪು ಸಾರಿಗೋಸ್ಕರ ಒಂದು ಗೌರವ ಸೂಚಿಸ್ಬೇಕು ಅಂತ ನಾವು ಹೇಳಿ ಅಪ್ಪು ಸಾರ್ ನಮ್ಮ ಹೋಟ್ಲಲ್ಲಿ ಏನೇನು ಇಷ್ಟಪಟ್ಟು ತಿಂತಾಯಿದ್ರು ಅದನ್ನು ನಾವು ಗ್ರಾಹಕರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸ್ಪೆಷಲಾಗಿ ಅಪ್ಪು ಅವ್ರಿಗೆ ಹೋಟೆಲ್ ನಾವಾಗ ಅಪ್ಪು ಫೇವ್ರೇಟ್ ಮೆನು ಅಂತಲೇ ನಾವು ರೆಡಿ ಮಾಡಿ ಬಂದವ್ರಿಗೂ ಇದೇ ಥರ ನಾವು ಅಪ್ಪು ಅವ್ರಿಗೆ ಇಷ್ಟಪಡ್ತಿದ್ದು ಊಟನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾಯಿದ್ದೀವಿ ಸರ್. ಈಗ ನನ್ನ ತುಂಬ ಜನನ ಇಲ್ಲಿ ಬಂದಂಥವ್ರನ್ನ ಕೇಳ್ಪಟ್ಟೆ, ಆಲ್ಮೋಸ್ಟ್ ಬರೋವಂಥವ್ರೆಲ್ಲರೂ ಸಹ ಅಪ್ಪು ಸರ್ ಏನು ತಿಂತಾಯಿದ್ರು ಅದನ್ನೇ ಕೊಡಿ ಅದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು ಅನ್ನೋದನ್ನು ಕೇಳ್ಪಟ್ಟೆ, ಹೇಗೆ ಅದು ಅಂತ ಸರ್? ಇದು ಲಾಸ್ಟ್ ವೆಡ್ನಸ್ಡೇ ಒಂದು ನಾವೇನೋ ಒಂದು ಪ್ರೊಮೋ ಮಾಡಬೇಕು ಅಂದಾಗ ಇಲ್ಲೆಲ್ಲ ಆಯಿತು. ಒಂದು ಯಾವುದೋ ಒಂದು ಇದರಲ್ಲಿ ಅದು ಪ್ರೊಮೋ ನೋಡಿಬಿಟ್ಟು ಜನ ನಮ್ಮ ಕಸ್ಟಮರ್ಸು ಏನಾಗಿತ್ತು ಅಂದರೆ ನಮ್ಗೆ ಖುಷಿಯಾಗಿದ್ದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬಂದವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಅಪ್ಪು ಮೇಲೆ ಎಷ್ಟು ಇಷ್ಟು ಇದುವರೆಗೂ ಪ್ರೀತಿ ಇಟ್ಟಿದ್ದಾರೆ ಅನ್ನೋ ಒಂದು ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ. ನಮಗೆ ಹೋಟ್ಲು ಮೆನು ಬೇಡ, ಅಪ್ಪು ಅವ್ರು ಇಲ್ಲಿ ಏನು ತಿಂತಾಯಿದ್ರು ನಮಗೆ ಅದನ್ನು ಕೊಡಿ, ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಅಪ್ಪು ಸರ್ನ ಅಂದರೆ ಇದು ಈ ಮೂಲಕ ನಮ್ಮ ಖುಷಿಯಾಗ್ಬಿಡ್ತು ಸರ್. ನಾವು ಹೆಚ್ಚು ಕಡಿಮೆ ಒಂದು ಲೆವೆಲ್ಗೆ ಗೊತ್ತಿತ್ತು, ಇದು ಅಣ್ಣವ್ರ ಹೋಟ್ಲು, ಅಣ್ಣವ್ರು ಬಂದು ಊಟ ಮಾಡಿದ್ದಾರೆ, ಅವ್ರ ಮಕ್ಕಳು ಊಟ ಮಾಡಿದ್ದಾರೆ, ನವೋಗೋ ಅಂದರೆ ಅಣ್ಣವ್ರ ಹೋಟ್ಲು ಅಂತ ಒಂದು ಮಟ್ಟಕ್ಕೆ ಇತ್ತು. ಇದೊಂದು ಕಾನ್ಸರ್ಟ್ನ ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಅಂದರೆ ಅಪ್ಪು ಫ್ಯಾನ್ಸು ಎಕ್ಸ್ಪೆಷಲಿ ಅಪ್ಪು ನಾ ಇಷ್ಟಪಡೋರು, ಅಪ್ಪನ ಪ್ರೀತಿಸೋರು, ಸರ್ ಇಲ್ಲ ಅಪ್ಪು ಅವ್ರು ಇಲ್ಲಿ ಬಂದು ಊಟ ಮಾಡ್ತಿದ್ರಂತೆ, ಇಲ್ಲಿಂದ ಊಟ ತರಿಸ್ಕೊತಾ ಇದ್ರಂತೆ, ಯಾವ ಥರ ಊಟ ತಿಂತಾಯಿದ್ರು, ಆ ಊಟ ನಮಗೆ ಕೊಡಿ ಅನ್ನೋ ಒಂದು ಖುಷಿ ಪ್ರೀತಿ ಇದೆಯಲ್ಲ ಅದನ್ನು ನಾವು ತುಂಬ ಅದನ್ನು ನಮ್ಗೆ ಖುಷಿಯಾಗೋಯ್ತು. ಆ ಉದ್ದೇಶಕ್ಕೋಸ್ಕರ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪ್ಪು ಇರಲಿ ಏನೇನು ತಿಂತಾಯಿದ್ರು ಅದನ್ನು ನಾವು ನಮ್ಮ ಕಸ್ಟಮರ್ಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಾಯಿದ್ದೀವಿ. ಅದು ಫುಲ್ ಸಕ್ಸಸ್ ಆಗಿದೆ ಸರ್. ಬರುವಂಥವ್ರೆಲ್ಲರೂ ಜನನೂ ಜಾಸ್ತಿ ಆಗಿದ್ರೆ, ಜೊತೆಗೆ ಕೇಳುವಂಥ ಐಟಮ್ಗಳಲ್ಲೂ ಸಹ ಅದನ್ನೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೆಷಲಿ ಈಗ ನಾವು ನಾರ್ಮಲಾಗಿ ಏನು ನೋಡ್ತೀವಿ, ಕಸ್ಟಮರ್ ಬಂದು ಕುಂತ್ಕೊಂತಾರೆ, ಸರ್ ಮೆನು ಕಾರ್ಡ್ ಕೊಡಿ ಅಂತಾರೆ. ಈಗ ನಾವು ಇತ್ತೀಚೆಗೆ ಒಂದು ವಾರದಿಂದ ನೋಡ್ತಾ ಇದ್ದೀವಿ, ಎಕ್ಸ್ಪೆಷಲಿ ಅಪ್ಪು ಸರ್ನ ಅಭಿಮಾನಿಗಳಿರ್ಬೋದು, ಅವ್ರು ಇಷ್ಟಪಡೋರು ಇರ್ಬೋದು, ಫ್ಯಾಮಿಲಿ ಬರ್ತಾರಲ್ಲ ಕಸ್ಟಮರ್ಸು, ಸರ್ ಅಪ್ಪು ಸರ್ ಏನು ಇಷ್ಟಪಡ್ತೀರಿ ಅದನ್ನು ಕೊಡಿ, ನಮಗೆ ಮೆನು ಬೇಡ ಅಂತ ಕೇಳ್ತಾ ಇದ್ದಾರೆ. ಇದು ಪ್ರೀತಿ ನೋಡಿ ಸರ್, ಎಲ್ಲೆಲ್ಲೂ ಕರ್ಕೊಂಡೋಗ್ತಾ ಇದೆ ಆ ವ್ಯಕ್ತಿನ ಅಂದರೆ, ಇವತ್ತು ದೇವರಾಗಿದ್ದಾರೆ, ಇನ್ನೊಂದಾಗಿದ್ದಾರೆ, ಇನ್ನೊಂದರೆ ಎಲ್ಲ ವಿಷಯದಲ್ಲಿ ಊಟದ ವಿಷಯದಲ್ಲಿ ಅವ್ರು ಇಷ್ಟೊಂದು ಪ್ರೀತಿಸ್ತಾರೆ ಅಂದರೆ, ಅವ್ರು ಏನು ತಿಂದಿದ್ರು ಅದನ್ನೇ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ನಮ್ಮ ಭಾಗ್ಯ ಇನ್ನೇನಿದೆ ಸರ್? ಈಗ ಅದೆಲ್ಲ ಆದಮೇಲೆ ಇದು ಎಷ್ಟು ದಿನ ಮುಂದುವರಿಯುವಂಥ ಕಾನ್ಸೆಪ್ಟ್ ಇದೆ, ಎಷ್ಟು ದಿನ ಮುಂದುವರಿಸ್ತೀರಿ, ಹೇಗೆ ಸರ್? ಇದೊಂದು ಕಾನ್ಸೆಪ್ಟ್ ಇದ್ದಿದ್ದು ಅವ್ರ ಪ್ರಕಾರ 22-23 ಫುಡ್ ಫೆಸ್ಟಿವಲ್ ಥರ ಜೋರಾಗಿ ಮಾಡೋಣ ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ರು ಇದನ್ನು. ಒಂದು ಪ್ರೋಮೋ ಇಲ್ಲ ನಾ, ಯಾಕೆಂದರೆ ನಮ್ಮ ಹೋಟ್ಲಿಂದನೇ ಸ್ಟಾರ್ಟ್ ಮಾಡೋಣ, ಇದು 42 ವರ್ಷದಿಂದ ಅಣ್ಣವ್ರ ಕಾಲದಿಂದನೂ ಅವ್ರ ಕುಟುಂಬದವ್ರಿಗೆಲ್ಲ ಇಷ್ಟವಾದ ಹೋಟ್ಲು, ಇಲ್ಲಿಂದ ಮಾಡಿದ್ರು ಒಂದು ಅರ್ಥಪೂರ್ಣವಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿಂದ ಒಂದು ವಾರದಿಂದನೇ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ನಾವು ಒಂದನ್ನು ಅವತ್ತೂ ಇದೇ ಎಲ್ಲ ನಾವು ಇದೆಲ್ಲ ಮಾಡಿಬಿಟ್ಟು ಮಾಡಿದಾಗ ಅದೊಂದು ಪ್ರೋಮೋ ಎಲ್ಲ ಒಂದು ವಿಷಯ ಒಂದು ಇಲ್ಲಿ ಇದು 22-23 ಟೆಲಿಕಾಸ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಅವ್ರ ಹತ್ರ. ಇದೆಲ್ಲ ನಾವು ಮಾಡಿಕೊಂಡು 22-23 ಇದನ್ನು ಒಂದು ಇದು ಮಾಡೋಣ. ಹೌದೌದು ಸರ್, ಕುಟುಂಬದ ಎಕ್ಸ್ಪೆಷಲಿ ನಮ್ಮ ಯುವ ಅವರು ಮಿಸಸ್ ನಮ್ಮ ಶ್ರೀದೇವಿ ಅಕ್ಕ ಅವರು ಪ್ಲಸ್ ಆಂಕರ್ ಅನುಶ್ರೀ ಅವ್ರ ಕಾನ್ಸೆಪ್ಟು, ಅವರಿಬ್ಬರು ಸೇರಿ ಇದೊಂದು ಮಾಡೋಣ, ಒಂದು ಟ್ರಿಬ್ಯೂಟ್ ಕೊಡೋಣ ಅಪ್ಪು ಸರ್ಗೊಂದು ಟ್ರಿಬ್ಯೂಟ್ ಕೊಡೋಣ. ಯಾಕೆಂದರೆ ಇಲ್ಲಿ ನಮಗೆ ಅಪ್ಪು ಸರದ ಆಸೆ ಇತ್ತು, ಇಲ್ಲಿ ಇಲ್ಲೊಂದು ಬಂದು ಇಲ್ಲೇ ಊಟ ಮಾಡಿ ಇಲ್ಲೇ ನಮ್ಮ ಅಪ್ಪಾಜಿಯವರೆಲ್ಲ ಇಲ್ಲಿಂದ ತರಿಸ್ಕೊತಾಯಿದ್ರು, ಇಲ್ಲೇ ಊಟ ಮಾಡ್ತಾಯಿದ್ರು, ನಾನು ಇಲ್ಲೇ ತರಿಸ್ಕೊತಾಯಿದೆ ಅಂತ ಒಂದು ಇಲ್ಲೇ ನಿಮ್ಮ ಹೋಟ್ಲಲ್ಲೇ ಒಂದು ಶೂಟ್ ಮಾಡಬೇಕು ಅನ್ನೋದೊಂದು ಆಸೆ ಅಪ್ಪು ಸರ್ಗೆ ಆ ಕಾಲದೇನೂ ಇತ್ತು. ಅದು ನವಂಬರ್ 15 ಡೇಟ್ ಫಿಕ್ಸ್ ಆಗಿಬಿಟ್ಟಿತ್ತು, ನಾವು ಬರ್ತೀವಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಲ್ಲೊಂದು ವಿಡಿಯೋ ಶೂಟ್ ಮಾಡೋಣ ಅಂತೇಳಿ, ಅದು ಕೈಗೂಡಲಿಲ್ಲ. ಅದು ಈ ವಿಷಯ ಎಲ್ಲರಿಗೂ ಗೊತ್ತಿತ್ತು, ಅದು ನವೈ ಹೋಟ್ಲಿಗೆ ಹೋಗಬೇಕು ಅಂತ ಮನೆಯವ್ರಿಗೆಲ್ಲ ಗೊತ್ತಿತ್ತು. ಅವರು ಈ ಥರ ಆಸೆನ ಸುಮಾರು ಹೇಳ್ಕೊಂಡಿದ್ರಂತೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ನನಗೆ ಆ ಊಟ ಇಷ್ಟ ಅಲ್ಲಿ ನಾನು ಮಾಡಬೇಕು ಅದೇ ಥರ ನಮ್ಮ ಹೋಟ್ಲಿಗೆ ಬಂದು ಮಾಡಬೇಕು ಆ ಥರ ಇತ್ತಂತೆ. ಅದೇ ಆ ರೀತಿ ನಾವು ಅಪ್ಪು ಸರ್ ಆಸೆನ ಈ ರೀತಿ ನೆರವೇರಿಸೋಣ ಅಂತ ಮನೆಯವರು ಡಿಸೈಡ್ ಮಾಡಿ ಅವ್ರಿಗೋಸ್ಕರ ಯಾವ್ಯಾರಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ರು ಎಲ್ಲೆಲ್ಲಿ ಇಷ್ಟಪಟ್ಟು ಊಟ ಮಾಡ್ತಿದ್ರು ಅದನ್ನು ನಾವು ಒಂದು ಈ ಥರ ಟ್ರಿಬ್ಯೂಟ್ ಮಾಡೋಣ ಅಪ್ಪು ಸರ್ಗೋಸ್ಕರ ಅಂತ ಮಾಡಿ ಆ ಕಾನ್ಸೆಪ್ಟನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಮಾರುತಿ ಅವರೇ. ಇದಿಷ್ಟು ನವೈಗ ಹೋಟೆಲ್ನವರ ಮಾರುತಿ ಅವರ ಮಾತು. ಇನ್ನೂ 2-3 ದಿನ ಅಂದರೆ ಭಾನುವಾರದ ತನಕ ಸಹ ಈ ಒಂದು ವಿಶೇಷವಾದಂತಹ ಫ್ಲೇವರ್ ಆಫ್ ಗಂಧದ ಗುಡಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಅವರಿಗೆ ಅಪ್ಪು ಅವರಿಗೆ ಇಷ್ಟವಾದಂಥ ಆಹಾರಗಳನ್ನು ನೀವು ಸಹ ತಿನ್ಬೋದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಪ್ಪುರವರಿಗೋಸ್ಕರ ಹೋಟೆಲ್ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಈ ಫ್ಲೇವರ್ ಆಫ್ ಗಂಧದ ಗುಡಿ ಎಲ್ಲಿ ನಡೀತಾ ಇದೆ ಆ ಎಲ್ಲ ಹೋಟೆಲ್ಗಳಲ್ಲೂ ಸಹ ನಿಮಗೊಂದು ಪ್ರೀತಿಯ ಕಾಣಿಕೆ ಇರುತ್ತೆ. ಆ ಕಾಣಿಕೆಯಿಂದ ಒಂದು ಪುನೀತ್ ರಾಜ್ಕುಮಾರ್ ಅವರ ಆಟೋಗ್ರಾಫ್ ಜೊತೆಗೆ ನಾಡು ನುಡಿ ವಿಚಾರವಾಗಿ ಇರುವಂತಹ ಒಂದು 4 ಲೈನ್ಗಳನ್ನು ಸಹ ಬರಲಾಗಿದೆ. ಸೊ ಭಾನುವಾರದ ತನಕ ಸಹ ಫ್ಲೇವರ್ ಆಫ್ ಗಂಧದ ಗುಡಿಯ ಕಾನ್ಸೆಪ್ಟ್ನಲ್ಲಿ ಈ ಎಲ್ಲ ರೀತಿಯಾದಂತಹ ಕಾರ್ಯಗಳ ಮೂಲಕ ವಿಭಿನ್ನವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಟ್ರಿಬ್ಯೂಟನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಇದೇ 28 ಚಿತ್ರ ಸಹ ರಿಲೀಸ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.